super. ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ ಕೆ ಎಫ್ ಸಿ ಕನ್ನಡ ಫುಡ್ ಚಾನೆಲ್. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಯಾದಗಿರಿಯಲ್ಲಿ. ಯಾದಗಿರಿಯಲ್ಲಿ ಸ್ನ್ಯಾಕ್ಸ್ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಎಲ್ಲಂದರೆ ಶಂಕರ್ ಪಾನಿಪುರಿ. ಇದಂತೂ ಸ್ಟಾರ್ಟ್ ಆಗಿದ್ದು 28 ವರ್ಷ ಆಗಿದೆ. ಮಿಸ್ಟರ್ ಪಂಡಿತ್ ಅನ್ನೋರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಗೈಸ್, ಇಲ್ಲಂತೂ ಏನು ಐಟಮ್ ಪಾಪ್ಯುಲರ್ ಅಂದರೆ ಈ ಮಸಾಲಾ ಪಾಪಡ್. 10-12 ಐಟಮ್ ಬಳಸ್ಕೊಂಡು ತಯಾರಾಗುವಂಥ ಈ ಮಸಾಲಾ ಪಾಪಡ್ ಯಾದಗಿರಿಯಲ್ಲೇ ಸಿಕ್ಕಾಪಟ್ಟೆ ಪಾಪ್ಯುಲರ್. ಇಲ್ಲಂತೂ ಆ ಐಟಮ್ ಮಾತ್ರ ಅಲ್ಲ, ಮಸಾಲ ಪುರಿ, ಪಾನಿಪುರಿ, ಭೇಲ್ ಪುರಿ ಸುಮಾರು ಐಟಮ್ಗಳನ್ನು ಸರ್ವ್ ಮಾಡ್ತಾರೆ. ಇದರ ಎಕ್ಸಾಕ್ಟ್ ಅಡ್ರೆಸ್ ಎಲ್ಲಿ ಬರ್ತದೆ? ಯಾದಗಿರಿ ಗಾಂಧಿ ಚೌಕ್ ಹತ್ರನೇ ಇದು ಸಿಗುತ್ತೆ. ಯಾರೇ ಕೇಳಿದ್ರೆ ತೋರಿಸ್ಕೊಡ್ತಾರೆ. ಸಂಜೆ ಹೊತ್ತು ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿ ಜನ ಬರ್ತಾರೆ. ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ಹೋಗಿ ತೊಗೊಂಡು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸ ಆಗುತ್ತೆ, ಲೈಕ್, ಶೇರ್, ಕಮೆಂಟ್ ಮರಿದೆ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಲೆಟ್ಸ್ ಸ್ಟಾರ್ಟ್, ಬನ್ನಿ ಹೋಗೋಣ. ಎಸ್, ಈಗ ಫಸ್ಟ್ ಐಟಮ್ ತೊಗೊಂಡಿದ್ದೀವಿ, ಮಸಾಲಾ ಪಾಪಡ್. ಗೈಸ್, ಅವ್ರನ್ನ ಕೇಳಿದ ಯಾವ್ದು ತೊಗೊಳ್ಳಿ ಅಂತ. ಫಸ್ಟು ಮಸಾಲಾ ಪಾಪಡ್ ಟ್ರೈ ಮಾಡಿ, ಆಮೇಲೆ ಬೇಲ್ ಟ್ರೈ ಮಾಡಿ, ಲಾಸ್ಟ್ಗೆ ಪಾನಿಪುರಿ ತಿಂದ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಫಸ್ಟ್ ತೊಗೊಂಡಿದ್ದೀನಿ. ಮಾಡಿದಾಗಲೇ ಕ್ರೇಜಿ ಆಗಿತ್ತು. ಸೊ ನೋಡೋಕ್ಕೂ ಸೂಪರ್ ಆಗಿದೆ. ಹೇಗಿದೆ ಅಂತ ನೋಡಿ. ಮಿಕ್ಸು ಸಿಕ್ಕಾಪಟ್ಟೆ ಮಿಕ್ಸ್ ಇದೆ. ಇದೊಂದು ಆ ಮಸಾಲ ಹಾಕಿದ್ದಾರೆ, ಚಿಲ್ಲಿ ಪೌಡ್ರದ್ದು ಫ್ಲೇವರ್ ಗೊತ್ತಾಗುತ್ತೆ. ಈರುಳ್ಳಿ, ಟೊಮೆಟೊ, ಆಮೇಲೆ ಮೊಸರುದು ಲೈಟಾಗಿ ಉಳಿ, ಒಂಥರ ಮಜಾ ಇದೆ ಗೈಸ್. ಆಹಾ, ಒಂಥರ ಹೆವಿ ಲೋಡೆಡ್ ಡಿಶ್ ಅಂತಲೇ ಗೊತ್ತಾಗುತ್ತೆ. ನಾವು ನಾರ್ಮಲಾಗಿ ತಿಂತೀವಲ್ವ ಸಿಟಿಗಳಲ್ಲಿ ಮಸಾಲಾ ಪಾಪಡ್, ಅದಕ್ಕಿಂತ ಬೇರೆ ಲೆವೆಲ್ ಆಗಿರೋದು. ಇದಂತೂ ಸಕಾಲಾಗಿದೆ, ಆರಾಮಾಗಿ ಒಂದು ಇಸ್ಕೊಂಡು ತಿನ್ಕೊಂಡು ಹೋಗ್ಬೋದು. ಈವ್ನಿಂಗ್ ಟೈಮಲ್ಲಿ 30 ರೂಪಾಯಿ ಇದನ್ನು ಕೊಡ್ತಾ ಇದ್ದಾರೆ. ಅದ್ರಿಂದ ಅವ್ರನ್ನ ಕೇಳಿದ್ರೆ ಎಷ್ಟು ಐಟಮ್ ಹಾಕ್ತಾರೆ, ನಾವು ಒಂದು 12 ಐಟಮ್ ಹಾಕ್ತೀವಿ ಸರ್ ಅಂತ ಹೇಳಿದ್ರು. ಸೊ ಅಷ್ಟೇ ಹಾಕಿ ಮಾಡಿದ್ದಾರೆ. ಚಿಲ್ಲಿ ಪೌಡ್ರ್ ಗೊತ್ತಾಗುತ್ತೆ, ಕಾರ್ನ್ಫ್ಲೆಕ್ಸು, ಸೇವು, ಮಸಾಲೆ, ಟೊಮೆಟೊ, ಆನಿಯನ್ನು, ಆಮೇಲೆ ಕೊತ್ತಂಬರಿ ಸೊಪ್ಪು ಸುಮಾರು ಹಾಕಿದ್ದಾರೆ. ಈ ಪಾಪಡ್ ಫುಲ್ ಅಂಡ್ ಫುಲ್ ಹೋಮ್ ಮೇಡ್, ಇನ್ನೋಸ್ ಪ್ರಿಪರೇಷನ್ಸು, ಫಾಸ್ಟ್ ಮೂವಿಂಗ್ ಡಿಶ್ ಗೈಸ್. ಇದಂತೂ ಲಾಂಗ್ ಆಗಿ ಹಿಡ್ಕೊಬಿಟ್ಟು 30 ಪೀಸು ಅಟ್ ಎ ಟೈಮ್ ಮಾಡ್ತಾರಂತ ಹೇಳು. ಅದನ್ನೂ ಶಾರ್ಟ್ ಸಿಕ್ಕಿಲ್ಲ ನನಗೆ, ಹೋಗುವಷ್ಟು ಸಿಗುತ್ತೆ ಅಂತ ಹೇಳಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಶಿವಕುಮಾರ್ ಅಂತೇಳಿ. ಓಕೆ, ಶಂಕರ್ ಪಾನಿಪುರಿ ಯಾವಾಗಿಂದ ಬರ್ತಾ ಇದ್ದೀರಾ? ಟೇಸ್ಟ್ ಹೇಗಿದೆ? ನಾವು ಒಂದು 15 ವರ್ಷದಿಂದ ಬರ್ತಾ ಇದ್ದೀವಿ ಸರ್ ಇಲ್ಲಿ. 15 ವರ್ಷದಿಂದ? ಓಕೆ. ಪಾಪಡ್ ಆಗಲಿ, ಬೇಲಾಗಲಿ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಫೇಮಸ್ ಇದೆ ಅದ್ಗಿರಲ್ಲಿ. ಓಕೆ. ಮತ್ತೆ ಕಡಿಮೆ ರೇಟ್ ಇದು. ಕಡಿಮೆ ರೇಟ್? ಹಾಂ, ಕಡಿಮೆ ರೇಟ್, ಒಳ್ಳೆ ಟೇಸ್ಟ್. ಒಳ್ಳೆ ಟೇಸ್ಟ್ ಇರುತ್ತೆ. ಹಾಂ, ಸುಮಾರು ಐಟಮ್ ಇಲ್ಲಿ ಮಾಡ್ತಾ ಇದಾರಲ್ಲ. ಸುಮಾರು ಐಟಮ್ ಮಾಡ್ತಾರೆ. ಪಾನಿಪುರಿ, ಪಾನಿಪುರಿನು ಫೇಮಸ್ ಇಲ್ಲಿ. ಪಾನಿಪುರಿ ಅದ್ಗಿರಲ್ಲೇ ಫೇಮಸ್, ಪಾನಿಪುರಿ ಇಲ್ಲಿ. ಓಕೆ, ಶಂಕರ್ ಪಾನಿಪುರಿ. ಹ್ಞೂ, ಫೇಮಸ್. ಓಕೆ ಸರ್, ನೋಡ್ಬೇಕಾದ್ರೆ ಒಂದು ವೆಜ್ ಲೋಡೆಡ್ ಪಿಜ್ಜಾ ಯಾವ ಥರ ನಿಮ್ಗೆ ಗೊತ್ತಾಗುತ್ತೋ, ಲುಕ್ ಯಾವ ಥರ ಇದೆ. ಒಂಥರ ವೆಯ್ಟ್ ಆಗಿ, ಒಂಥರ ಬೆಸ್ಟ್ ಆಗಿ, ಸಿಂಪಲ್ ಆಗಿರುತ್ತೆ ಟೇಸ್ಟ್. ಒಂದು ಹೆವಿ ಅನ್ಸಲ್ಲ ನಿಮಗೆ. ಲಾಸ್ಟು ನಾನು ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ತಿಂತೀನಿ ಇದನ್ನು. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಊರಲ್ಲಿ ಹೋಗಿ ಡಿಫ್ರೆಂಟ್ ಫುಡ್ಸ್ನ ಟ್ರೈ ಮಾಡೋಕ್ಕೆ ಇದು ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ತೀನಿ. ನೆಕ್ಸ್ಟ್ ನಾವು ಬೇಲ್ ಪುರಿ ಇಸ್ಕೊಂಡು ಸೌಂಡು, ನೆಕ್ಸ್ಟ್ ಬೇಲ್ ಪುರಿ ಇಸ್ಕೊಂಡು ಟ್ರೈ ಮಾಡಿ ಹೇಗಿದೆ ಅಂತ ನೋಡೋಣ, ಬನ್ನಿ. ಎಸ್, ಈಗ ನೆಕ್ಸ್ಟ್ ಐಟಮ್ ಇಟ್ಸ್ ಅನ್ ಸ್ಪೆಷಲ್ ಬೇಲ್ ತೊಗೊಂಡಿದ್ದೀನಿ. ಚೆನ್ನಾಗಿ ಮಾಡೋದು ಸೇಮ್ ಅದೇ ಥರನೇ ಬೇಲು, ಬಟ್ ಇಲ್ಲಿ ನಮ್ಮ ಪೂರಿ ಹಾಕ್ತಾರಲ್ಲ ಅದಕ್ಕೆ ಬದಲು ಪಾಪಡ್ ಹಾಕಿದ್ದಾರೆ. ಪಾಪಡ್ನ ಮಿಕ್ಸ್ ಮಾಡಿ ಆದಮೇಲೆ ಖಾರದ ರೆಡ್ ಒಣಮೆಣಸಿನ್ಕಾಯಿ ಚಟ್ನಿ ಸ್ವಲ್ಪ ಜಾಸ್ತಿ ಹಾಕಿ ಖಾರ ಖಾರವಾಗಿ ಮೇಲ್ಗಡೆ ಮಸಾಲೆಲ್ಲ ಹಾಕಿ ಸೂಪರಾಗಿ ಕೊಟ್ಟಿದ್ದಾರೆ. ಹೇಗಿದೆ ಅಂತ ನೋಡಿ. ಡಿಫ್ರೆಂಟ್ ಆಗಿದೆ, ಲೇಟಾಗಿ ಹುಳಿ ಇದೆ, ಒಂದು ದೊಡ್ಡ ಪಾಪಡ್ನೆ ಒಳಗಾಗಿದ್ದಾರೆ ಗೈಸು. ಸೊ ಅದ್ರದ್ದು ಫ್ಲೇವರ್ ಸ್ವಲ್ಪ ಜಾಸ್ತಿ ಕೊಡುತ್ತೆ, ಗೊತ್ತಾಗುತ್ತೆ. ಆ ಪಾಪಡ್ ಅಂತೂ ಲಿಟ್ರಲಿ ಯಾವ ಟೇಸ್ಟ್ ಸಿಗುತ್ತೆ, ಪೂರಿ ಪೂರಿ ಟೇಸ್ಟ್ ಇದ್ದಂಗೆ ಇದೆ. ಮೇಲ್ಗಡೆ ಮಸಾಲೆ ಹಾಕಿದಾರಲ್ಲ, ಒಂಥರ ಸಾಫ್ಟಾಗಿ
ಒಂದು ವೆಟ್ ಲೈಕ್ ಕನ್ಸಿಸ್ಟೆನ್ಸಿ ಇದು ಸಿಗುತ್ತೆ ನಿಮಗೆ. ಸೇವ್ ಹಾಕಿದ್ದಾರೆ ಈರುಳ್ಳಿ ಟೊಮೊಟೊ, ಆ ಟೊಮೊಟೊ ಲೈಟಾಗಿ ಒಂದು ಟ್ಯಾಂಗಿ ಫ್ಲೇವರು, ಬಟ್ ಟೇಸ್ಟ್ ಅಂತೂ ಒಂಥರ ಡಿಫ್ರೆಂಟ್ ಆಗಿದೆ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ಮುಸ್ತಫಾ ಪಟೇಲ್. ಓಕೆ, ಶಂಕರ್ ಪಾನಿಪುರಿ ಯಾವಾಗಿಂದ ಬರ್ತಾ ಇದ್ದೀರಾ, ಏನೇನು ಇಷ್ಟ ಇಲ್ಲಿ? ನಾವು ಒಂದು ಹತ್ತು ಲಿಂತ 8 ವರ್ಷದಿಂದ ಬರ್ತಾ ಇದ್ದೀವಿ. ಓಕೆ. ಮತ್ತು ಉತ್ತಮ ಇದೆ, ಟೇಸ್ಟ್ ಗಿಸ್ಟ್ ಉತ್ತಮ ಇದೆ, ಭಾಳಷ್ಟು ಕಡೆಲಿಂದ ಮಂದಿ ಬರ್ತಾರ. ಓಕೆ. ಬೇಲ್ ಮತ್ತು ಪಾನಿಪುರಿ ಮತ್ತು ಪಾಪಡ್ ಚಾಟ್ ಎಲ್ಲ ಉತ್ತಮ ಇದೆ. ಓಕೆ. ಆ ಪಾಪಡ್ ಬಗ್ಗೆ ಎಷ್ಟು ಇಷ್ಟ ನಿಮಗೆ? ಪಾಪಡ್ ಭಾಳ ಇಷ್ಟ. ಭಾಳ ಇಷ್ಟ. ಭಾಳ ಇಷ್ಟ. ಓಕೆ ಓಕೆ. ಈ ಲಾಸ್ಟ್ ಬೇಟ್ ತಿಂದು ನಾವು ಲಾಸ್ಟ್ ಪಾನಿಪುರಿ, ನಾವು ಯಾವಾಗಲೂ ಲಾಸ್ಟ್ ಪಾನಿಪುರಿ ಇಡ್ಕೋತೀವಿ ಯಾಕಂದ್ರೆ ತುಂಬ ಇಷ್ಟ ಅವ್ನು. ತಿನ್ಬಿಟ್ಟು ಹೇಳ್ಕೊಳ್ಳೋಣ. ಬೆಸ್ಟ್ ಬೈಟು. ಆ ಬಟಾಣಿ ಮಸಾಲ ಬರುತ್ತಲ್ಲ ಅದೇ ಒಂಥರ ಸಟ್ಟಲಾಗಿ ಒಂದು ಫೀಲ್ ಕೊಡ್ತಾ ಇದೆ, ಬಟ್ ಚೆನ್ನಾಗಿದೆ. ಹುಳಿ ಹುಳಿ ಇಷ್ಟ ಆದವರು ಇದನ್ನು ಟ್ರೈ ಮಾಡಿ, ಪಾಪಡ್ ಇಷ್ಟ ಆದವರು ಇದನ್ನು ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ. ಪಾನಿಪುರಿ ಇಸ್ಕೊಂಡು ಹೇಗಿದೆ ಅಂತ ನೋಡೋಣ, ಬನ್ನಿ. ಈಗ ಲಾಸ್ಟ್ ಅಂಡ್ ಫೈನಲ್ ಐಟಮ್ ಪಾನಿಪುರಿ ತಗೊಂಡಿದ್ದೀನಿ. ಟೋಟಲ್ 6 ಪೀಸ್ ಕೊಟ್ಟಿದ್ದಾರೆ, ಅದರಲ್ಲಿ 3 ಬಂದ್ಬಿಟ್ಟು ಬಟಾಣಿ ಈರುಳ್ಳಿ, ಇನ್ನು 3 ಬಂದ್ಬಿಟ್ಟು ಆಲೂಗಡ್ಡೆ ಬಟಾಣಿ ಈರುಳ್ಳಿ ಕೊಟ್ಟು ಪಾನಿ ಕೊಟ್ಟಿದ್ದಾರೆ. ಗೈಸ ಹೇಗಿದೆ ಅಂತ ನೋಡಿ. ಪಾನಿ ಒಂಥರ ಡಿಫ್ರೆಂಟ್ ಇದೆ, ಸ್ವೀಟ್ ಥರ ಕಾಣಿಸ್ತಾ ಇದೆ, ಬಟ್ ಸ್ವೀಟ್ ಅಲ್ಲ, ಆಮೇಲೆ ಖಾರ ಗೊತ್ತಾಗ್ತಾ ಇದೆ. ಬರೀ ಬಟಾಣಿ ಆಮೇಲೆ ಈರುಳ್ಳಿ ಗೈಸ, ಒಂದು ಸಟಲ್ ಆಗಿರೋ ಒಂದು ಫೀಲು. ಎಲ್ಲ ಹುಳಿ ಇದೆ ಪಾನಿ ಅಂತೂ. ಇಲ್ಲಿ ಆಲೂಗಡ್ಡೆ ಬಟಾಣಿ ಈರುಳ್ಳಿ ಕೊಟ್ಟಿದ್ದಾರೆ. ಅದ್ರ ಜೊತೆ ಚೆನ್ನಾಗಿದೆ, ಬಿಕಾಸ್ ಒಂಥರ ತಿಕ್ಕಾಗಿ ಗೊತ್ತಾಗುತ್ತೆ ನಿಮಗೆ ಬಾಯಿಗೆ ಆಲೂಗಡ್ಡೆ. ಪ್ಲೇನ್ ಆಗಿ ತಿಂದಾಗ ಪ್ಲೇನ್ ಅನಿಸ್ತು, ಪಾನಿ ಫ್ಲೇವರ್ ಸ್ವಲ್ಪ ಜಾಸ್ತಿ ಗೊತ್ತಾಗುತ್ತೆ, ಆಗ ಹುಳಿ ಅಂತ ಫೀಲ್ ಆಗುತ್ತೆ. ಅದು ಬಿಟ್ಟರೆ ಸೂಪರ್ ಆಗಿದೆ ಗಳಿಸ. ಇನ್ನೊಂದು ತಿಂದು 3 ಐಟಮಲ್ಲಿ ದಿ ಬೆಸ್ಟ್ ಐಟಮ್ ಅಂದರೆ ಪಾಪಡು, ಅದಾದಮೇಲೆ ಪಾನಿಪುರಿ ತೊಗೊಳ್ಳಿ, ಬೇಲ್ಪುರಿ ತೊಗೊಳ್ಳಿ, ಸೂಪರ್ ಆಗಿರುತ್ತೆ. ಜನ ಏರಿಯಾ ಅಂತೂ ಟೋಟಲಿ ನೋಡೋಕ್ಕೆ ಒಂದು ಶೂಟಿಂಗ್ ಸ್ಪಾಟ್ ಥರ ಇರುತ್ತೆ, ಜನ ಫುಲ್ ಹಾಕೊಂಡು ಸುತ್ತಕೋಗ್ಬಿಡ್ತಾರೆ ಅಷ್ಟು ಜನ ಇರೋವಂಥ ಒಂದು ಏರಿಯಾ. ಈ ಕಡೆ ಬಂದರೆ ಮಸಾಲ ಪಾಪಡ್ ಮಿಸ್ ಮಾಡಿದೆ, ಟ್ರೈ ಮಾಡಿ ಗೈಸ್. ನನಗೊಂದು ಸೂಪರ್ ಆಗಿ ಇಷ್ಟ ಆಯಿತು. ಈ ಜಾಗದ ಅಡ್ರೆಸ್ಸು ಪ್ರೈಸಿಂಗ್ ಅಲ್ಲ ನಿಮಗೆ ಡಿಸ್ಕ್ರಿಪ್ ಸಿಗುತ್ತೆ, ಹೋಗಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರು ಕಮೆಂಟ್ ಮಾಡಿ ಗೈಸ್. ನೋಡ್ತಾ ಇದ್ರೆ KFC ಇದು ಕನ್ನಡ ಫುಡ್ ಚಾನಲ್ಗೆ.